नमस्कार एल्लरिगू नन्न इवत्तिन ई वीडियोदल्ली नानु मत्ते हेळ्ता इद्दीनि देवी अपराध क्षमापण स्तोत्रद बग्गे नानु हेळ्ता इद्दीनि निन्ने वरेगु अंद्रे नानु निन्ने अपलोड माडिदंतद्रल्ली नाल्कु नुडिगळ बग्गे नानु हेळिद्दे इदु 13 नुडिगळ इरोद्रिंद नानु ओंदे सल वीडियो दौडदाग्तद अंत हेळि नाल्कु नुडिगळद्दु मत्ते इवत्तु कूड अष्टे नाल्कु नुडिगळद्दु हाक्तीनि मत्ते नन्न नेक्स्ट इदल्लि 5 हाकि इदन्ने नानु मुगिसोण अंत अन्कोंडिद्दीनि अदरिंद निन्ने नानु हाकिद्दु ದೇವಿಯಲ್ಲಿ ಯಾವ ರೀತಿ ಕ್ಷಮೆಯನ್ನು ಕೇಳಬೇಕು ಅನ್ನೋಂಥದ್ದು ಯಾವುದೇ ರೀತಿ ನನಗೆ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ನೀನು ಸರ್ವಮಂಗಲೇ ನೀನು ಯಾವಾಗಿದ್ರೂ ನನಗೆ ಅನುಗ್ರಹ ಮಾಡ್ತಾನೆ ಇದೆಯಾ ಅನ್ನುವಂಥದ್ದರಲ್ಲಿಗೆ ನಾಲ್ಕನೇ ನುಡಿಯಲ್ಲಿ ಇತ್ತು ಯಾವುದೇ ರೀತಿಯ ನನಗೆ ಅರ್ಹತೆಗಳ ಇಲ್ಲದೇ ಇದ್ದರೂ ಅನರ್ಹನಾಗಿದ್ದರೂ ಕೂಡ ನೀನು ಕರುಣಾಮಯ ಯಾಕಂದರೆ ಮಾತೇ ಯಾವಾಗಿದ್ದರೂ ಕೆಟ್ಟವಳಾಗಿರೋದಿಲ್ಲ ಅನ್ನುವಂಥದ್ರಲ್ಲಿಗೆ ಆಗಿತ್ತು ಈಗ ಐದನೇದು ಪರಿತ್ಯಕ್ತಾ ದೇವ ವಿವಿಧ ವಿಧ ಸೇವಾ ಕುಲತಯಾಮಯ ಪಂಚಾಶೀತೆರಧಿಕಮಪನೀತೆ ತು ವಯಸಿ ಇದಾನಿಂ ಚೇನ್ಮಾತಃ ತವ ಯದಿ ಕೃಪಾ ನಾಪಿ ಭವಿತಾ ನಿರಾಲಂಬೋಲಂಬೋದರ ಜನನೀಕಂ ಯಾಮಿ ಶರಣಂ. ಇದು ಐದನೇ ನುಡಿ. ಆದಿಗುರು ಶಂಕರರು ಬರೆದಂತಹ ಇದು ದೇವಿಯಲ್ಲಿ ಕ್ಷಮೆಯನ್ನು ಯಾವ ರೀತಿ ಕೇಳ್ಕೋಬೇಕು, ನಮಗೆ ಯಾವುದೇ ಯೋಗ್ಯತೆಗಳಿಲ್ಲದೇ ಇದ್ದರೂ, ನಮಗೆ ಯಾವುದೇ ರೀತಿ ಅರ್ಹತೆಗಳಿಲ್ಲದೇ ಇದ್ರೂ ಕೂಡ ದೇವಿ ಯಾವ ರೀತಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಅನ್ನುವಂಥದ್ದು, ನಾವು ಯಾವ ರೀತಿ ಅವಳಲ್ಲಿ ಕೇಳ್ಕೊಳ್ಳುವಂಥದ್ದು. ಇಲ್ಲಿ ಏನು ಕೇಳ್ಕೊಂಡಿದ್ದಾರೆ ಅಂದರೆ, ಪಾರ್ವತಿ ಮಾತೆ ನೀನು, ಗಣೇಶನಿಗೆ ಜನ್ಮ ಕೊಟ್ಟಂತಹ ದೇವಿಯೇ ನೀನು, ನಾನು ಬೇರೆ ಬೇರೆ ದೇವರುಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಯಾವಾಗ ನಿನ್ನನ್ನು ಪ್ರಾರ್ಥಿಸೋಕ್ಕಿಂತ ಮೊದಲು ನಾನು ಬೇರೆ ಬೇರೆ ದೇವತೆಗಳಿಗೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ಅವರೆಲ್ಲ ದೇವರುಗಳು ನನಗೆ ಏನಂದರು ಅಂದರೆ, ನಿನಗೆ ವಯಸ್ಸಾಗಿದ್ದ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ, 75 ವರ್ಷ ಅಂತ ಹೇಳಿ ಇಲ್ಲಿ ವಯಸ್ಸನ್ನು ಕೂಡ ಹೇಳಿದ್ದಾರೆ. ಅಂತ ಅಷ್ಟು ನಿನಗೆ ವಯಸ್ಸಾಗಿದ್ದ ಆದ್ದರಿಂದ ನೀನು ಪ್ರಾರ್ಥನೆ ಮಾಡಲಿಕ್ಕೆ ಆಗಂಗಿಲ್ಲ, ಆದ್ದರಿಂದ ನಿನಗೆ ನಾವು ಆಶೀರ್ವಾದ ಅನುಗ್ರಹವನ್ನು ಮಾಡಲಿಕ್ಕೆ ಆಗಂಗಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ನನ್ನನ್ನು ಎಲ್ಲ ದೇವರುಗಳು ಬಿಟ್ಟುಬಿಟ್ರು, ಕೈ ಬಿಟ್ಟರು. ಆದ್ದರಿಂದ ನಾನು ಹತಾಶನಾಗಿದ್ದೆ ಅಂದರೆ ನಾನು ನಿರಾಸೆಯಿಂದ ಬಳಲಿದ್ದೆ. ಅಂಥದ್ರಲ್ಲಿ ನಾನು ಯಾವುದೇ ದೇವರಿಂದ ಯಾವುದೇ ಸಹಾಯವನ್ನು ನಾನು ನಿರೀಕ್ಷಿಸದೇ ಹೋದೆ ಅನ್ನುವಂಥದ್ದು. ಆದ್ದರಿಂದ ನನಗೆ ನೀನು ಮಾತೆ, ಆದ್ದರಿಂದ ನೀನು ಸಹ ಈ ಸಂದರ್ಭದೊಳಗೆ ನನ್ನನ್ನು ಕೈ ಬಿಟ್ಟರೆ ಯಾರು ನನ್ನ ಸಹಾಯಕ್ಕೆ ಬರ್ತಾರೆ? ನಾನು ಮತ್ತೆ ಬೇರೆ ಯಾರ ಹತ್ರ ಹೋಗಲಿ? ಎಲ್ಲರೂ ಕೈ ಬಿಟ್ಟಂಥ ಹೊತ್ತಿನಲ್ಲಿ ನೀನು ಕೂಡ ನನ್ನ ಕೈ ಬಿಟ್ಟರೆ ನಾನು ಯಾರ ಮೊರೆಗೆ ಹೋಗಲಿ, ಯಾರಲ್ಲಿ ಬೇಡಲಿ? ಆದ್ದರಿಂದ ನೀನು ತಾಯಿಯಾದಂಥವಳು, ನಾನು ಎಷ್ಟೇ ಕೆಟ್ಟವನಾಗಿದ್ರೂ ಕೂಡ ಮಾತೇ ಯಾವಾಗಿದ್ದರೂ ಕೆಟ್ಟವಳಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದಯಮಾಡಿ ನನಗೆ ನೀನು ಆಶೀರ್ವದಿಸು, ಅನುಗ್ರಹಿಸು, ನನ್ನ ಈ ಒಂದು ಪ್ರಾರ್ಥನೆಯನ್ನು ನೀನು ಮನ್ನಿಸು, ಈಡೇರಿಸು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಆರನೇದು, ಶ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರ ನಿರಾತಂಕೋ ರಂಕೋ ವಿಹರತಿ ಚಿರಂ ಕೋಟಿ ಕನಕೈ ತವಾಪರ್ಣೇ ಕರ್ಣೇ ವಿಶತಿ ಮನುವರ್ಣೇ ಫಲಮಿದಂ ಜನಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ. ಇದು ಆರನೇದು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯಾರೇ ಆದರೂ ಕೂಡ ನಿನ್ನ ಗುಣಗಾನ ಮಾಡುವಂಥ ಒಂದು ಪದ ಕೇಳಿದರೂ ಸಾಕು, ಅದರ ಫಲ ಆ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿದ್ದರೂ ಕೂಡ, ಎಷ್ಟೇ ದುಷ್ಟನಾಗಿದ್ದರೂ ಕೂಡ, ಎಂಥ ನೀಚ ವ್ಯಕ್ತಿ ಇದ್ರೂ ಕೂಡ, ಅಂಥವನು ನಿನ್ನ ಗಾನವನ್ನು ಒಂದು ಸಲ ಹೇಳಿದರೆ ಮಾತಿನಲ್ಲಿ ನಿಪುಣನಾಗ್ತಾನೆ ಅಂತ ಆ ದೇವಿಯ ಒಂದೇ ಒಂದು ಪದದಿಂದ ವರ್ಣನೆಯನ್ನು ಮಾಡಿದ್ರೂ ಕೂಡ, ಎಷ್ಟು ದುಷ್ಟ ವ್ಯಕ್ತಿಯಾಗಿದ್ದರೂ ಕೂಡ ಅವನು ನಿಪುಣ ಮಾತುಗಾರ, ಮಾತನ್ನಾಡುವಂಥದ್ದು ಕೂಡ ಅದರಲ್ಲಿಯೂ ಕೂಡ ವಿಶಿಷ್ಟತೆಗಳಿದೆ. ವೀಕ್ಷಕರೇ ಅಂದರೆ ನಾವು ನಮಗೆ ವಾಕ್ ಸ್ವಾತಂತ್ರ್ಯ ಅಂತ ಯಾವ ರೀತಿ ಬೇಕೋ ಹಾಗೆ ಮಾತಾಡೋ ಹಂಗಿಲ್ಲ. ಅದು ಒಂದು ಶೈಲಿ, ಮಾತುಗಾರಿಕೆ ಕೂಡ ಒಂದು ಶೈಲಿ. ಅದನ್ನು ಯಾವ ರೀತಿ ಮಾತಾಡಬೇಕು, ಮಾತುಗಳು ಯಾವ ರೀತಿ ಇರಬೇಕು ಅನ್ನೋಂಥದ್ದು, ಅಂಥ ಒಂದು ನಿಪುಣ ಮಾತುಗಾರನಾಗ್ತಾನೆ. ಎಂಥ ಬಡವ ಇದ್ರೂ ಕೂಡ ನೀನು ಅವನಿಗೆ ಒಂದು ಕೆಲಸವನ್ನು ಅಂದರೆ ಅವರಿಗೆ ತಕ್ಕಂತಹ ಕೆಲಸವನ್ನು ನೀನು ಕೊಟ್ಟೆ ಕೊಡ್ತೀಯ. ಬರೇ ನಿನ್ನ ಗಾನದಲ್ಲಿ ಒಂದು ಬರೇ ಒಂದು ಪದಕ್ಕೆ ಇಷ್ಟೊಂದು ಶಕ್ತಿ ಇದೆ. ಸತತವಾಗಿ ಕ್ರಮಬದ್ಧವಾಗಿ ನಿನ್ನ ಗಾಯನವನ್ನು ಮಾಡ್ತಕ್ಕಂಥವ್ರು, ನಿನ್ನನ್ನು ಪೂಜೆಯನ್ನು ಮಾಡ್ತಕ್ಕಂಥವ್ರಿಗೆ ಯಾವ ಫಲ ದೊರಕಬಹುದು ಅನ್ನುವಂಥದ್ದನ್ನು ಇಲ್ಲಿ ಊಹೆ ಮಾಡಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥದ್ದು.
ಅದಕ್ಕೆ ಯಾರೂ ಕೂಡ ಈ ಮಹಿಮೆಯನ್ನು ಊಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ನಿನ್ನ ಗುಣಗಾನವನ್ನು ಮಾಡ್ತಕ್ಕಂಥ ನೀನು ಫಲವನ್ನು ಕೊಡ್ತೀಯ. ಒಂದೇ ಒಂದು ಪದ ಹೇಳಿದರೂ ಸಾಕು, ಅಂಥವರಿಗೆ ನೀನು ಒಳ್ಳೆಯ ಮಾತನ್ನು ಆಡುವಂಥ ಒಂದು ಕಲೆಯನ್ನು ಕೊಡ್ತೀಯ, ಆಶೀರ್ವಾದ ಕೊಡ್ತೀಯ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಕೆಲಸವನ್ನು ನೀನು ಕೊಡ್ತೀಯ. ಅಂತಹ ನನಗೂ ಕೂಡ ನೀನು ಒಳ್ಳೆಯದನ್ನೇ ಮಾಡು, ನನ್ನಿಂದ ಏನು ತಪ್ಪಾಗಿದ್ರೂ ಕೂಡ ದಯವಿಟ್ಟು ಕ್ಷಮಿಸು ಅನ್ನುವಂಥದ್ದು ಇದು ಆರನೇ ನುಡಿ. ನೆಕ್ಸ್ಟು ಏಳನೇದ್ದು, ಚಿತಾಭಸ್ಮಾಲೇಪೋಗರಲಮಶನಂ ದಿಕ್ಪಟಧರೋ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲಿ ಭೂತೇಶೋ ಭಜತಿ ಜಗದೀಶ್ವಕ ಪದವಿ ಭವಾನಿ ತ್ವತ್ಪಾಣಿ ಗ್ರಹಣ ಪರಿಪಾಟಲ ಫಲಮಿದಂ. ಇದು ಇಲ್ಲಿ ಇಲ್ಲಿ ಈಶ್ವರನಿಗೆ ಇರ್ತಕ್ಕಂಥದ್ದು, ಅಂದರೆ ಜಗದೀಶ್ವರನಿಗೆ ಯಾವ ರೀತಿ ಇದ್ದಾನೆ ಹಾಗೂ ಯಾವ ರೀತಿ ಅವನಿಗೆ ವಿಶ್ವವ್ಯಾಪಿಯಾದಂಥ ಸ್ಥಾನ ಸಿಕ್ತು, ಯಾರಿಂದ ಸಿಕ್ತು, ಅದು ನಿನ್ನಿಂದನೇ ಸಿಕ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾರ ಶರೀರವನ್ನು ಪವಿತ್ರ ಚಿತಾಭಸ್ಮವನ್ನಾಗಿ ಲೇಪಿಸ್ತಾರೋ ಅಂಥವರು, ಯಾರು ವಿಷವನ್ನು ಸೇವನೆ ಮಾಡಿರ್ತಾರೋ, ನಂಜುಂಡೇಶ್ವರ ಅಲ್ಲ ಈಶ್ವರ ಆದ್ದರಿಂದ, ಮತ್ತು ಯಾರ ಶರೀರ ನಗ್ನವಾಗಿ ಹೋದು ಅವನು ಜಟಾಧಾರಿ ದಿಗಂಬರನು ಕೂಡ ಹೌದು, ಅಂತಹ ಯಾರ ಕೂದಲು ಜಟೆಯಾಕಾರದಲ್ಲಿರುವುದು ಹಾಗೂ ಸರ್ಪವನ್ನು ಕೂಡ ಕಂಠಾಹಾರ ಶಿವನ ಕೊರಳಲ್ಲಿ ಇರತಕ್ಕಂಥದ್ದು ಕೂಡ ಸರ್ಪ ಅಂಥವನ್ನು ಧರಿಸಿರ್ತಕ್ಕಂಥವ ಹಾಗೂ ತನ್ನ ಹಸ್ತದಲ್ಲಿ ಅಂದರೆ ಕೈಗಳಲ್ಲಿ ಕಪಾಲವನ್ನು ಭಿಕ್ಷಾಪಾತ್ರೆಯನ್ನಾಗಿ ನೇತು ಹಾಕ್ಕೊಂಡಿರ್ತಕ್ಕಂಥ ಅಂಥ ಜಗದೀಶನ ನಾಮವನ್ನು ಪಡೆದಿರ್ತಾನೆ. ಅಂಥವನಿಗೆ ನೀನೇ ಹೇಳೋ ಆದಿದೇವಿ ನೀನು, ಭವಾನಿ ನೀನು, ಅಂಥವಳಿಗೆ ಅಂಥವನು ಹೆಂಗೆ ವಿಶ್ವವ್ಯಾಪಿ ಸ್ಥಾನ ಪಡೀಲಿಕ್ಕೆ ಸಾಧ್ಯ ಆದ ಅಂದರೆ ಅದಕ್ಕೆಲ್ಲ ಮೂಲ ಕಾರಣಕರ್ತಳು ನೀನು ಅನ್ನುವಂಥದ್ದನ್ನೇ ಆ ಭಗವಂತನಿಗೆ ಅವರು ಹೇಳ್ತಾರೆ. ನ ಮೋಕ್ಷಸ್ಯ ಆಕಾಂಕ್ಷಾ ಭವ ವಿಭವಾಂಚಾಪಿ ಚನಮೇನ ವಿಜ್ಞಾನಾಪೇಕ್ಷಾ ಶಶಮುಖಿ ಸುಖೇಚ್ಛಾಪಿ ನ ಪುನಃ ಅತ್ರ ಸ್ವಾಂ ಸಂಯಾಚಿ ಜನನಿ ಜನನಂ ಯಾತು ಮಮ ವೈ ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನೀತಿ ಜಪತಃ. ಇಲ್ಲಿ ಏನು ಹೇಳ್ಯಾರ ಅಂತಂದ್ರೆ ಅವರು ಆ ದೇವಿಯನ್ನು ಕೇಳ್ಕೋತಾರೆ. ಏನಂದರೆ, ಹೇ ಮಾತೆ, ನಿನ್ನ ಮುಖ ಇಷ್ಟು ಸುಂದರವಾಗಿದೆ ಅಂದರೆ ಚಂದ್ರನಂತೆ ಸುಂದರವಾಗಿದೆ, ಅಂತಹ ನನಗೆ ಮೋಕ್ಷವನ್ನು ಪಡೆಯುವಂಥ ಯಾವ ಆಸೆನೂ ಇಲ್ಲ, ನನಗೆ ಎದ್ರ ಬಗ್ಗೆ ಆಸೆನೂ ಇಲ್ಲ. ಯಾಕಂದರೆ ಪ್ರಾಪಂಚಿಕ ಸಂಪತ್ತು ಅಂದರೆ ನಾವು ಸಂಸಾರ ಮಾಡಲಿಕ್ಕೆ ನಮಗೆ ಏನು ಬೇಕು ಅಂತಹ ಸಂಪತ್ತಿನ ಬಗ್ಗೆಯಂತೂ ನನಗೆ ಯಾವುದೇ ಆಸೆಗಳಿಲ್ಲ, ಹಾಗೂ ಜ್ಞಾನ ಸಂಪಾದನೆ ಬೇಕು ಅನ್ನುವಂಥದ್ದು ಕೂಡ ನನಗಿಲ್ಲ, ಹಾಗೂ ಸಂತೋಷ ನೆಮ್ಮದಿ ಬೇಕು ಅಂತ ಬಯಸ್ತಕ್ಕಂಥ ಆಸಕ್ತಿ ಕೂಡ ನನಗಿಲ್ಲ. ಯಾವುದೇ ಆಸೆ ಆಕಾಂಕ್ಷೆಗಳು ನನಗೆ ಇಲ್ಲವೇ ಇಲ್ಲ. ಆದರೆ ನನ್ನ ಪ್ರಾರ್ಥನೆ ಏನು ಅಂತಂದರೆ, ಎಷ್ಟು ಸುಂದರವಾಗಿ ಕೇಳ್ಕೊತಾ ಇದ್ದಾರೆ ಆದಿಗುರು ಶಂಕರರು ಆ ಸರ್ವಮಂಗಲೆಯಲ್ಲಿ, ನನ್ನ ಉಳಿದ ಆಯುಷ್ಯವನ್ನೆಲ್ಲ ನಿನ್ನ ಅಂದರೆ ದೇವಿ ಅನೇಕ ನಾಮಗಳನ್ನು ಸ್ತುತಿಸೋದ್ರಲ್ಲಿಯೇ ಕಳೆಯಲಿ ಅಂಥೇಳಿ, ಬರೀ ನಾನು ಏನು ಮಾಡ್ತಾ ಇರಬೇಕು, ಉಳಿದಂಥ ನನ್ನ ಆಯಸ್ಸನ್ನೆಲ್ಲ ದೇವಿಯ ನಾಮಾವಳಿಗಳನ್ನು ಹೇಳೋದರಲ್ಲಿ, ನಿನ್ನ ನಾಮವನ್ನು ಸ್ತುತಿಸುವುದರಲ್ಲಿ, ಜಪಿಸುವುದರಲ್ಲಿ ನನ್ನ ಉಳಿದ ಆಯಸ್ಸು ಕಳೀಲಿ ಅನ್ನುವಂಥದ್ದನ್ನು ಮಾತ್ರ ಆ ದೇವಿಗೆ ಅವರು ಕೇಳ್ಕೊಳ್ತಾ ಇದ್ದಾರೆ. ಬಹಳಷ್ಟು ಸುಂದರವಾದಂಥದ್ದು. ನಾವು ಕೂಡ ದೇವರಿಗೆ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನಮ್ಮಿಂದ ಏನು ತಪ್ಪುಗಳಾಗಿದ್ದರೂ ಕೂಡ ಕಾಯ ವಾಚ ಮನಸ್ಸ ಅದನ್ನು ಆ ಭಗವಂತನಲ್ಲಿ ನಿವೇದನೆಯನ್ನು ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಅಂತರ್ಮುಖ ಶುದ್ಧತೆಯಿಂದ ಕೂಡಿ ಬಹಿರ್ಮುಖವಾಗಿಯೂ ಶುಚಿತ್ವವನ್ನು ಪಡೆದುಕೊಂಡ್ರೆ, ಯಾಕಂದರೆ ನಾಲಿಗೆಯಲ್ಲಿ ಸಾಕ್ಷಾತ್ ಸರಸ್ವತಿಯ ವಾಸಸ್ಥಾನ ಇರೋದರಿಂದ ಕೂಡ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾತಾಡೋದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಅದನ್ನು ಬಿಡೋದು ಒಳ್ಳೆಯದೇ. ಸರಸ್ವತಿಯೂ ಕೂಡ ಶುದ್ಧವಾಗಿ ನಮ್ಮ ನಾಲಿಗೆಯಲ್ಲಿ ನಲಿದಾಡುವಂತೆ ಮಾಡಿಕೊಳ್ಳೋದು ಕೂಡ ನಮ್ಮ ಕೈಯಲ್ಲೇ ಇರೋದರಿಂದ, ಎಷ್ಟು ಸಾಧ್ಯ ಅಷ್ಟು ಸಿಟ್ಟು ದ್ವೇಷ ಅಂಥದ್ದೆಲ್ಲ ಬಿಟ್ಟು ಆ ಭಗವಂತನಲ್ಲಿ ನಾವು ಒಳ್ಳೆಯದನ್ನೇ ಮಾಡುವಂತ ಕೇಳ್ಕೋಬೇಕು. ಆ ದೇವಿಯಲ್ಲಿ ಕೂಡ ಒಳ್ಳೆಯದೇ ಆಗಲಿ ಅಂಥೇಳಿ ಪ್ರಾರ್ಥಿಸ್ಕೊಂಡು ನಾವು ಕೂಡ ಎಷ್ಟು ಸಾಧ್ಯ ನಮ್ಮಿಂದ ಅಷ್ಟು ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡುವನ್ನೋಂಥದ್ದನ್ನು ಕೂಡ ಕೇಳ್ಕೋಬೇಕು ಅನ್ನುವಂಥದ್ದು. ಇಲ್ಲಿ ನಿನ್ನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಐದು ನುಡಿಗಳ ಅರ್ಥವನ್ನು ನಾನಿಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.